ಹಲವಾರು ವರ್ಷಗಳಿಂದ ದೊರೆಯುತ್ತಿರುವಂತಹ ಸದಾಶಿವ ಶೆಟ್ಟರೆ, ನನ್ನ ಆತ್ಮೀಯ ಮಿತ್ರ, ಈ ಭಾಗದಲ್ಲಿ ನಮ್ಮ ಸುರತ್ಕಲ್ ಕ್ಷೇತ್ರದಲ್ಲಿ ಏಕೈಕ ಕಾರ್ಪೊರೇಟರ್ ಆದ ಜಕ್ಕಿ ಜವನೆ ಅನಿಲ್ ಕುಮಾರ್ ಅವರೇ, ಡಿಎಂಆರ್ ದಾವೂದ್ ಅವರೇ, ನಮ್ಮ ಸುರತ್ಕಲ್ ಕ್ಷೇತ್ರದ ಉಸ್ತುವಾರಿ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಲಾರೆನ್ಸ್ ಅವರೇ, ಈ ಭಾಗದ ನಮ್ಮ ಸುರತ್ಕಲ್ ಬ್ಲಾಕಿನ ಮೈನಾರಿಟಿ ಅಧ್ಯಕ್ಷರಾದ ಸಮೀರ್ ಅವರೇ, ನನ್ನ ಇನ್ನೊಬ್ಬ ಮಿತ್ರ ಹಳೆ ಯುವ ಕಾಂಗ್ರೆಸ್ನ ಜಲೀಲ್ ಬದ್ರಿಯಾರ್ ಅವರೇ, ಚೊಕ್ಕಬೆಟ್ಟಿನ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ವಾರ್ಡ್ ಸಮಿತಿ ಸಭೆಯಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸ್ತಾ ಇದ್ದೇನೆ. ನೀವು ಕೊಟ್ಟಂತಹ ಪ್ರೀತಿ, ನೀವು ತೋರಿಸಿದಂತಹ ಸಹಕಾರಕ್ಕೆ ನಾನು ಅಭಾರಿಯಾಗಿದ್ದೇನೆ ಎಂದು ಹೇಳುತ್ತಾ, ಆತ್ಮೀಯರೇ, ನನ್ನನ್ನು ನನ್ನ ಮೊನ್ನೆ ನಿಮಗೆ ಸೆವೆಂತ್ ಬ್ಲಾಕಲ್ಲಿ ಮೀಟಿಂಗ್ ಅಲ್ಲಿ ಹೇಳಿದ್ದೆ, ನನ್ನ ಮೇಲೆ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದಕ್ಕೆ ಒಂದು ಉತ್ತರ ಕೊಟ್ಟಿಲ್ಲ. ನಾನು ಸುಮ್ಮನೆ ಇದ್ದೆ, ಇನ್ನಾದ್ರೂ ಒಂದು ಎರಡು ದಿವಸ ಕೋಪದಲ್ಲಿ ಇರ್ತಾರೆ ಇವರು, ಆಮೇಲೆ ಸರಿ ಆಗ್ತಾರೆ ಅಂತ. ಆದ್ರೆ ತಂಡೋಪ ತಂಡವಾಗಿ ನನ್ನನ್ನು ಯಾವ ರೀತಿ ಹೀಯಾಳಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ನಾನು ಒಬ್ಬ ಮನುಷ್ಯ, ನನಗೂ ಒಂದು ಸಹನೆ ಅಂತ ಇರ್ತದೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೇನೆ, ನಿಮ್ಗೆ ಗೊತ್ತಿದೆ. ಕಷ್ಟದಲ್ಲಿ ಬಂದವನು ನಾನು, ಏನೋ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ದುಡಿದಿದ್ದೇನೆ. ನಾನು ಎಷ್ಟೊಂದು ದುಡಿದಿದ್ದೇನೆ ಅಂತ ಹೇಳಿದ್ರೆ, ಒಂದು 6 ತಿಂಗಳಲ್ಲಿ 75,000 ಕಿಲೋಮೀಟರ್ ಸುತ್ತಾಡಿದ್ದೇನೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ಕಷ್ಟಪಟ್ಟು ದುಡಿದು ಯಾರ ತಲೆ ಒಡೆದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನಾನು ಕಷ್ಟಪಟ್ಟು ದುಡಿದು ಇವತ್ತಿಗೂ ಹೋಗಿತ್ತೇನೆ. ನಾನು ಅನಿಲ್ ಅವರನ್ನು ಒಳ್ಳೇದು ಮಾಡಬೇಕು, ಅವರನ್ನು ಎತ್ತರಕ್ಕೆ ಏರಿಸಬೇಕಂದ್ರೆ ನಾನು ಎತ್ತರಕ್ಕೆ ಏರ್ತೇನೆ. ಇದು ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ದು. ಒಬ್ಬರ ಕಷ್ಟಕ್ಕೆ ಸಹಾಯ ಆಗುವುದಾದ್ರೆ ದೇವರು ನಮ್ಮ ಕಷ್ಟಕ್ಕೆ ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಇದನ್ನು ನಾನು ನಂಬಿದಂತ ತತ್ವ, ಇಂತಹ ತತ್ವವನ್ನು ಇಟ್ಕೊಂಡು ಬಂದವನು ನಾನು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಮೇಲೆ ಮಾಡಿದ ಅಪಪ್ರಚಾರಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ನಾನು ಟಿಕೆಟ್ಗಾಗಿ 1 ರೂಪಾಯಿ ಯಾರಿಗೂ ಕೊಟ್ಟಿಲ್ಲ, ಒಂದು ನಯಾ ಪೈಸೆ ಯಾರಿಗೂ ಕೊಟ್ಟಿಲ್ಲ. ಇದನ್ನು ನಾನು ಯಾವ ನಾನು ಇನ್ನು 3ನೇ ಸಲ ಹೇಳ್ತಾ ಇದ್ದೇನೆ. ಇದನ್ನು ನಾನು ಯಾವ ಇದು ದರ್ಗಾ ಇರಲಿ, ಮಸೀದಿ ಇರಲಿ, ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಎಲ್ಲಿ ಬೇಕಾದ್ರೂ ಮುಂದೆ ಆನೆ ಮಾಡ್ಲಿಕ್ಕೆ ತಯಾರಿದ್ದೇನೆ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ. ನಿಮ್ಗೆ ಏನ್ ಮಾತಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಬಗ್ಗೆ ಮಾತಾಡಿ, ಬೇರೆ ಏನಾದಿದ್ರೆ ಅಭಿವೃದ್ಧಿ ವಿಚಾರ ಮಾತಾಡ್ರಿ, ಯಾವ ರೀತಿ ಗೆಲ್ತೀರಿ ಅಂತ ಮಾತಾಡಿ. ಸುಮ್ಮನೆ ಏನೇನೋ ಮಾತಾಡ್ಕೊಂಡ್ರೆ ನಮ್ಮ ಅದು ಇದು ಅಂದ್ರೆ ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಯಾರ ಜೊತೆ ಬಿಜೆಪಿ ಜೊತೆ ಸೇರ್ಕೊಂಡು ಬಿಜೆಪಿ ಸರ್ಕಾರ, ನಾನು 2 ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೇನೆ. ಪ್ರತಿ ಮನೆ ಮನೆಗೆ ಹೋಗುವಂತಹ ಅವಕಾಶ ನಮ್ಗೆ ಸಿಕ್ಕಿತ್ತು. ಅಧ್ಯಕ್ಷರು ನಾವು ಎಷ್ಟೋ ಜನ ಎಷ್ಟೋ ಮನೆಗೆ ಹೋಗಿದ್ದೇವೆ. ಮನೆಗೆ ಹೋಗುವಾಗ ಜನ ಹೇಳ್ತಾರೆ, ಕಷ್ಟದಲ್ಲಿದ್ದೇವೆ ನಾವು, ನಮಗೆ ಒಂದು ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗುದಿಲ್ಲ, ಮನೆ ಬಾಡಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗಳ ನಮ್ಮ ಬಿಜೆಪಿ ಸರ್ಕಾರ ಏನಾದ್ರು ವಾಣಿಜ್ಯ ಚಟುವಟಿಕೆಗೆ ಒಂದು ಪ್ರೋತ್ಸಾಹ ಕೊಡಬೇಕಿತ್ತು. ಅದು ತನ್ನ ಇತರ ಕಾರ್ಯಸೂಚಿಯಲ್ಲಿ ಮಗ್ನವಾಗಿದೆ. CA NRC ಅದು ಇದು ಮಣ್ಣು ಮಸರ ಅಂತ ಮಾಡ್ಕೊಂಡು ಹೋಗ್ತಾ ಇದೆ. ಅದರ ಮೇಲೆ ಭ್ರಷ್ಟಾಚಾರ, ಯಾವ ರೀತಿ ಭ್ರಷ್ಟಾಚಾರ? ಯುವಕರಿದ್ದೀರಿ ಇಲ್ಲೆಲ್ಲ. ಒಂದು ಯುವಕರು ನಿನ್ನೆ ನಮ್ಮ ಮನೆಗೆ ಒಬ್ಬ ಬಂದಿದ್ದ, ಒಬ್ಬ ಹುಡುಗ, ಅವ PSI ನೇಮಕಾತಿ ಆಗಿದೆ. ನೇಮಕಾತಿ ಆಗಿ ತಡೆ ಬಂದಿದೆ ಅವನಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ. ಒಂದು ಯುವಕರಿಗೆ ಉದ್ಯೋಗ ಕೊಡಬೇಕಾದ್ರೆ ಅದಕ್ಕೆ 80 ಲಕ್ಷ ಕೊಡಬೇಕು, 1 ಕೋಟಿ ಕೊಡಬೇಕು. ಒಂದು ಲೆಕ್ಚರರ್ ಪೋಸ್ಟ್ಗೆ ಹೋಗಬಿದ್ದೆ, ಒಂದು ಲೆಕ್ಚರರ್ ಪೋಸ್ಟ್ಗೆ ನೇಮಕಾತಿ ಆಗಬೇಕಾಗಿದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಎಲ್ಲದರಲ್ಲೂ ಮಕ್ಕಳು, ಸಣ್ಣ ಮಕ್ಕಳು, ಇಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಮಕ್ಕಳಿಗೆ ಒಂದು ಮೊಟ್ಟೆ ಕೊಡಬೇಕಾಗಿದ್ರೆ ಅದರಲ್ಲಿ ಕೋಟಿ ಭ್ರಷ್ಟಾಚಾರ. ಇಂಥ ಭ್ರಷ್ಟಾಚಾರದ ಸರ್ಕಾರ
ಇದನ್ನು ಅದರ ಜೊತೆಗೆ ನಿಮ್ಗೆ ಗೊತ್ತಿದೆ ಜನರನ್ನು ಪರಸ್ಪರ ಕಚ್ಚಾಡಿ ನೋಡಿ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂತ ಈ ಸರ್ಕಾರ ನಮಗೆ ಬೇಕಾ? ಸರಿ, ನೀವು ಪರಿಶಿಷ್ಟ ಜಾತಿಯವರಿಗೆ ಕೊಡ್ತಾ ಇದ್ದಂತ ಅನುದಾನವನ್ನು ಕಡಿತ ಮಾಡಿದಿರಿ, ಹಿಂದುಳಿದ ವರ್ಗಕ್ಕೆ ಕೊಡ್ತಾ ಇದ್ದಂತ ಅನುದಾನವನ್ನು ಕಡಿತ ಮಾಡಿದಿರಿ ರಾಜ್ಯ ಸರ್ಕಾರ ಏನಿದೆ, ಮೈನಾರಿಟಿಗೆ ಕೊಡುವಂತ ಒಂದು ಅನುದಾನವನ್ನು ಕಡಿತ ಮಾಡಿದಿರಿ. ಸರಿ, ನಿಮ್ಮ ಅನುದಾನ ಬೇಡ, ಒಂದು ಗೌರವವಾಗಿ ಬಾಳಲಿಕ್ಕೆ. ಕೊನೆಯದಾಗಿ, ನೀವು ಯಾವುದೇ ಅಪಪ್ರಚಾರಕ್ಕೆ ಪ್ರತಿಯಾಗದೆ ಬಿಜೆಪಿ ಜೆಡಿಎಸ್ಗೆ ಕೊಡುವಂತಹ ಒಂದು ಮತ ಅದು ಬಿಜೆಪಿಯ ಗೆಲ್ಲಿಸುವಂತಹ ಮತ ಎಂಬುದನ್ನು ನೆನಪಿರಲಿ ಎಂದು ಹೇಳುತ್ತಾ, ಕಾಂಗ್ರೆಸ್ಗೆ ಕೊಡುವಂತಹ ಒಂದು ಮತ ಭ್ರಷ್ಟಾಚಾರದ ವಿರುದ್ಧದ ಮತ, ಅದು ಭರಶೆಟ್ಟ ವಿರುದ್ಧದ ಮತ, ಅದು ಕಾಂಗ್ರೆಸ್ಗೆ ಕೊಡುವಂತಹ ಮತ ಅದು ಬಿಜೆಪಿಯನ್ನು ಸೋಲಿಸುವಂತಹ ಮತ ಎಂಬುದನ್ನು ನೆನಪಿಟ್ಟುಕೊಂಡು ಇದನ್ನು ತಾವು ಎಲ್ಲ ಮತದಾರರಿಗೆ ತಿಳಿಸಿ, ನೀವು ಯಾವ ರೀತಿ ನನಗೆ ನಾಮಿನೇಷನ್ ದಿನದಿಂದ ಇಲ್ಲಿವರೆಗೆ ಈ ಪ್ರೀತಿ